ஹாய் ஹலோ மை டியர் ஃப்ரெண்ட்ஸ், வெல்கம் பேக் டு மை சேனல். எல்லோருக்கும் நமஸ்காரம். ஓகே ஃப்ரெண்ட்ஸ், ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋನ ವಿಶೇಷತೆ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೆ, ನೀವು ಯಾವ ಸೆಂಟ್ರು ಏನು ಕತೆ ಎಷ್ಟು ಜಿಲ್ಲೆಗಳಿಗೆ ಹಾಕಿದ್ದೀರಿ ಏನು ಕತೆ ಅಂತೇಳ್ಬಿಟ್ಟು. ಓಕೆ, ಅದಾಗಕ್ಕೆ ನೀವು ಕೂಡ ರೆಸ್ಪಾಂಡ್ ಆಗಿ ಎಲ್ಲರಿಗೂ ಕೂಡ ಮೆಸೇಜ್ ಮಾಡಿದ್ದೀರಿ, ಕಾಮೆಂಟ್ ಮಾಡಿದ್ದೀರಿ, ಅದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಅದ್ರ ಬಗ್ಗೆನೇ ನಾನು ಮಾತಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನು ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನಿನ್ನೇನು ವಿಡಿಯೋಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ಸರ್ಕಾರ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ. ಮೇ 21 22 ಅದೇ ದಿನ ಸಿ ಇ ಟಿಯನ್ನು ಕೂಡ ನಡೆಸಲಾಗುವುದು ಅಂತೇಳ್ಬಿಟ್ಟು ದೃಢ ನಿರ್ಧಾರದಿಂದ ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ಕ್ರಮಗಳನ್ನು ಸಕಲ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಳ್ಳೋದ್ರಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಸರ್ಕಾರ ಬ್ಯುಸಿ ಇದೆ ಇಲಾಖೆ. ಬಟ್ ಅದರ ಜೊತೆಗೆ ನಾವು ಕೂಡ ಅಂದರೆ ಏನು ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ಏನು 1,06,080 ಅರ್ಜಿಗಳನ್ನು ಮಂದಿಯೇ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು, ನಾವು ಕೂಡ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀವಿ. ಹೇಗೆ ನಡೆಸ್ತಾ ಇದ್ದೀರಿ, ಅದು ಹೇಗೆ ಇರಬೇಕು, ಅದು ಯಾವುದಕ್ಕೆ ಪೂರಕವಾಗಿರಬೇಕು ಅಂತಂದರೆ, ಓಕೆ ಫ್ರೆಂಡ್ಸ್, ಇಲ್ಲಿ ಕಾಮೆಂಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಆಲ್ಮೋಸ್ಟ್ ಆಲ್ 38, 39, 35, 36 ಹೀಗೆ ಹಲವಾರು ಹೆಚ್ಚು ಹೆಚ್ಚು ಪರ್ಸೆಂಟೇಜನ್ನು ಅಗ್ರಿಗೇಟನ್ನು ಹೊಂದಿರತಕ್ಕಂಥವರು ಹಾಕಿದ್ದಾರೆ. ಓಕೆ, ಮೆಸೇಜು ಕೂಡ ಮಾಡಿದ್ದಾರೆ. ಬಟ್ ಆದರೆ ಯಾರ್ದಾದ್ರೂ 32 ಮೇಲೆ ಇದೆ, ಅಪ್ ಟು 38, 39 ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿಗಳು, ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ ಖಂಡಿತ ನಿಮಗೆ ಸಿಗುವಂತಹ ಚಾನ್ಸಸ್ಗಳು ಅತಿ ಹೆಚ್ಚಾಗಿವೆ. ಯಾಕಂತಂದರೆ ಫ್ರೆಂಡ್ಸ್ ನೋಡಿ, ನಾವು 2019-17 ಏನು ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ನ ಒಂದು ಕಟ್ ಆಫ್ ಮಾರ್ಕ್ಸನ್ನು ನಾವು ನೋಡೋದಾದರೆ, ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ 70, 71, 72 ನಿಂತಿರೋದನ್ನು ನಾವಲ್ಲಿ ನೋಡ್ಬೋದಾಗಿದೆ. ಆ ಒಂದು ಸಂದರ್ಭದಲ್ಲಿ ಯಾರ್ದಾದರೆ 70, 71, 72, 73, 74 ಇವ್ರದ್ದು ಜನರಲ್ ಮೆರಿಟಲ್ಲೇ ಅಪಾಯಿಂಟ್ ಆಗಿರೋದನ್ನು ಕೂಡ ನಾವು ನೋಡ್ಬೋದು. ಅದಕ್ಕೆ ಈ ಸತಿ ಅವರು ಎಷ್ಟು ಕಟ್ ಆಫ್ ಮಾರ್ಕ್ಸನ್ನು ನಿಲ್ಲಿಸ್ತಾರೆ ಅನ್ನೋದನ್ನು ಕೂಡ ನಮಗೆ ಗೊತ್ತಿಲ್ಲ. ನೋಡಿ, ಆ್ಯಕ್ಚುಲಿ ಇಲ್ಲಿ ನೋಡಿ, ಜಿ ಪಿ ಎಸ್ ಟಿ ಆರ್ಗೆ ಆ್ಯಕ್ಚುಲಿ ಇಷ್ಟು ಜನ ಅಪ್ಲೈ ಮಾಡ್ತಾರೆ ಅಂತೇಳ್ಬಿಟ್ಟು ನಾವು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಟಿ ಇ ಟಿ ಒಂದು ನಂಬರ್ ಆಫ್ ವರ್ಷದಿಂದ ಓಕೆ ಅಪ್ಲೈ ಮಾಡಿರೋದ್ರಿಂದ ನಡೆಸ್ತಾ ಇರೋದ್ರಿಂದ ಟೆಟ್ ಪಾಸ್ ಆಗಿ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ಬಟ್ ಅದರ ಜೊತೆಗೆ ಅವರು ಡಿಗ್ರಿಯಲ್ಲಿ ಮತ್ತು ಟಿ ಇ ಟಿಯಲ್ಲಿ ಮತ್ತು ಬಿ ಎಡಲ್ಲಿ ಮಾಡಿರ್ತಕ್ಕಂಥ ಸ್ಕೋರ್ ಏನಿದೆ ಅದು ಅವ್ರಿಗೆ ಪೂರಕ, ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಯಾರಾದರೆ 34, 35, 36, 37, 38, 39 ನೋಡಿ, ಇಂಥ ಇವರು ಏನಾದರೂ ಹೋದ ವರ್ಷ ಅಂದರೆ ಹೋದ ರಿಕ್ರೂಟ್ಮೆಂಟಲ್ಲಿ ಗೆಲ್ಲಿಸ್ದಂಗೆ ಏನಾದರೂ 71, 72 ಅಂತಂದರೆ, ಜಸ್ಟ್ ನೀವು ಓಕೆ ಅಪ್ಲೈ ಮಾಡಿ ಚೆನ್ನಾಗಿ ಬರೆದ್ರೆ ಸಾಕು, ಇಮ್ಮಿಡಿಯೇಟಾಗಿ ನಿಮಗೆ ರಿಕ್ರೂಟ್ಮೆಂಟ್ ಆಗುತ್ತೆ. ಬಟ್ ಆದರೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲಿ ಒಂದು ವೇಳೆ ನೀವೇನಾದರೂ ಒಂದೇ ಡಿಸ್ಟಿಕಲ್ಲಿ ಏನಾದ್ರು ಹಾಕಿದರೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ ಅಂತಂದರೆ ಎಲ್ಲಿ ಆದರೆ
ನೀವು ಯಾರಾದರೆ ಎರಡೆರಡು ಡಿಸ್ಟ್ರಿಕ್ಟ್ಗೂ ಮೂರು ಡಿಸ್ಟ್ರಿಕ್ಟ್ಗಳಿಗೂ ಹಾಕಿದ್ದೀರಿ, ಅವರು ನೋಡಿ ಯಾವ ಡಿಸ್ಟ್ರಿಕ್ಟಲ್ಲಿ ಅತಿ ಹೆಚ್ಚಿನ ಅಪ್ಲಿಕೇಶನ್ಸ್ ಎಲ್ಲ ಬಿದ್ದಿದೆ, ಅದನ್ನು ಬಿಟ್ಟು ಕಡಿಮೆ ಅರ್ಜಿಗಳನ್ನು ಸಲ್ಲಿಕೆಯಲ್ಲಿ ಸಲ್ಲಿಕೆಯಾಗಿದೆ ಅಲ್ಲಿ ಬರೀರಿ. ಅದು ಒಂದು. ಇಲ್ಲ, ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು, ಎಲ್ಲ ಆದರೆ ಅತಿ ಹೆಚ್ಚಿನ ಅಪ್ಲಿಕೇಶನ್ಸ್ಗಳಿರ್ತವೆ, ಓಕೆ, ಅಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ. ಬಟ್ ಆದರೆ ಇಲ್ಲಿ ಈ ಥರ ಇದ್ದಾಗ ಏನಾದರೂ ಅಲ್ಲಿ ಇರ್ತಕ್ಕಂತಹ ಪೋಸ್ಟ್ಗಳನ್ನು ತುಂಬಿಸ್ಕೊಳ್ಳೋಂಥ ಒಂದು ಉದ್ದೇಶದಿಂದ ಏನಾದರೂ ಪರ್ಸೆಂಟೇಜನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿರ್ಬೋದು. ಬಟ್ ಎಲ್ಲಾದರೆ ಕಡಿಮೆ ಇರುತ್ತೋ ಅಲ್ಲಿ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸನ್ನು ಜಾಸ್ತಿ ನಿಲ್ಲಿಸುವಂತಹ ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಕಡಿಮೆ ಅಂತೂ ಇರಲ್ಲ, ಯಾಕಂತಂದರೆ ಕಡಿಮೆ ಅಪ್ಲಿಕೇಶನ್ಸ್ ಇರುತ್ತೆ. ಬಟ್ ಆದರೆ ಅಲ್ಲಿ ನಂಬರ್ ಆಫ್ ಪೋಸ್ಟ್ಸು ಕಡಿಮೆ ಇದ್ದಾಗ ನೋಡಿ, ಕೆಲವು ಏರಿಯಾದಲ್ಲಿ ಬರೀ 38-40 ಪೋಸ್ಟ್ಗಳಿಗೆ ಅಲ್ಲಿ 500-600-700 ಪೋಸ್ಟ್ಗಳು ಸಾವಿರಗಳ ಪಟ್ಟಲೆ ಹಾಕಿದ್ದಾಗ ಆವಾಗ ಆಬ್ವಿಯಸ್ಲಿ ಅಲ್ಲಿ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸಲ್ಲಿ ವೇರಿಯೇಷನ್ಸ್ ಆಗ್ತಾಯಿರುತ್ತೆ. ಬಟ್ ಅದಕ್ಕೋಸ್ಕರನೇ ಅದು ನೀವು ಎಲ್ಲಿ ಆದರೆ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಬರೀರಿ. ಓಕೆ, 38-39 ಇಲ್ಲಿ ಈ ಥರ ಇರೋರು, ಈ ರೇಂಜಲ್ಲಿ ಇರೋರು 32-30 ಅಲ್ಲಿ ಏನು 39-40ವರೆಗೂ ಇರ್ತಕ್ಕಂಥವ್ರು, ಅವ್ರು ಆಲ್ರೆಡಿ ನೀವು ಸೇಫ್ ಜೋನಲ್ಲಿ ಇದ್ದೀರಿ. ಬಟ್ ಆದರೆ ಸಿ ಇ ಟಿಯಲ್ಲಿ ನೀವು ಖಂಡಿತ ಸ್ಕೋರ್ ಮಾಡಿದ್ರೇ ನಿಮಗೆ ಸಾಧ್ಯ. ಇಲ್ಲ ಅಂತಂದರೆ ಇಲ್ಲ, ಯಾಕಂದರೆ ಎಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ಫಸ್ಟ್ ಪತ್ರಿಕೆ ಅಂದರೆ ಫಸ್ಟ್ ಪೇಪರ್ ಪತ್ರಿಕೆ ಒಂದು ಅಲ್ಲಿ 5-6 ವಿಷಯಗಳು ಮಿಶ್ರಿತವಾಗಿರ್ತಕ್ಕಂಥ ಬಹುವಾಕಿ ಪ್ರಶ್ನೆಗಳಿರ್ತವೆ, ಅವುಗಳನ್ನು ಆನ್ಸರ್ ಮಾಡೋದು ತುಂಬ ಕಷ್ಟ ಇರುತ್ತೆ, ಅದಕ್ಕೆ ಓದು ಮಾಡಿ. ಮತ್ತು ಭಾಷಾ ಸಾಮರ್ಥ್ಯ ಏನಿದೆ, ನಾವು ಕನ್ನಡ ಮೀಡಿಯಮಿಂದ ಬಂದಿದ್ದರೆ ನಿಮಗೆ ಭಾಷಾ ಸಾಮರ್ಥ್ಯ ಕಷ್ಟ ಆಗೋದಿಲ್ಲ, ಜಸ್ಟ್ ಓದಿದರೆ ಅರ್ಥ ಆಗುತ್ತೆ, ನೀವು ಬರಿಬೋದು. ಬಟ್ ಆದರೆ ಯಾರಾದರೂ ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದೀರಿ, ಅವರು ಸೋಷಿಯಲ್ ಮೇಜರಲ್ಲಿ ಸೋಷಿಯಲ್ಗೆ ಬರೀತಿದ್ದೀರಿ, ಅವರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಷಾ ಸಾಮರ್ಥ್ಯಕ್ಕೆ. ಪತ್ರಿಕೆ 3ಗೆ ಅತಿ ಹೆಚ್ಚಿನ ಒಂದು ಸಮಯಾವಕಾಶವನ್ನು ಪ್ರಿಫರೆನ್ಸನ್ನು ಕೊಟ್ಟು ಪ್ರಿಪೇರ್ ಆಗಿ ಆಗಲೇ ನಿಮಗೆ ಇಲ್ಲಿ ನೋಡಿ ಏನಾದರೂ 38-39 ಏನಾದರೂ ಇದ್ದು ನಾವು ಭಾಷಾ ಸಾಮರ್ಥ್ಯದಲ್ಲಿ ಮತ್ತು ಇದರಲ್ಲಿ ಏನೋ ಸ್ಕೋರ್ ಮಾಡಲಿಲ್ಲ ಅಂತಂದರೆ ಖಂಡಿತ ನಿಮಗೆ ಆಗೋದಿಲ್ಲ. ಯಾಕಂದರೆ ನೋಡಿ, ಪ್ರತಿಯೊಂದು ಪೇಪರನ್ನು ಕೂಡ ಇಷ್ಟಿಷ್ಟು ಪರ್ಸೆಂಟೇಜನ್ನು ತಗೊಳ್ಳೇಬೇಕು ಅಂತೇಳ್ಬಿಟ್ಟು ಕೂಡ ಒಂದು CNR ರೂಲನ್ನು ಮಾಡಿರೋದು ನಾವು ನೋಡ್ಬೋದಿದೆ. ಬಟ್ ಹೈಯೆಸ್ಟ್ ಪರ್ಸೆಂಟೇಜ್ ಇಟ್ಕೊಂಡು ನಾವು ಸ್ಕೋರ್ ಮಾಡಲಿಲ್ಲ ಅಂತಂದರೆ ಇಷ್ಟು ಪರ್ಸೆಂಟ್ ಇಟ್ಕೊಂಡು ವೇಸ್ಟ್ ವ್ಯರ್ಥ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ, ನಿಮ್ದು ಆಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಆಲ್ ದ ಬೆಸ್ಟ್, ಹಾಗೆ ಹೀಗೆ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.